ಕೈ ಮುಕ್ಕೊಂಡು ಹೇಳು ಕರ ಆಗ್ರೆ ಪಾಪು ಪ್ಲೀಸ್ ಪಾಪು. ವೆರಿ ಗುಡ್. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ಹಾಗೆ ಮಕ್ಕಳಿಗೆ ನಾವು ಚಿಕ್ಕ ಚಿಕ್ಕ ವಿಚಾರಗಳನ್ನ ಮನೆಯಲ್ಲೇ ಹೇಳ್ಕೊಡೋದಕ್ಕೆ ಕಲಿಸಕ್ಕೆ ಶುರು ಮಾಡಬೇಕು. ಹಾಗನ್ಬಿಟ್ಟು ತುಂಬ ಪ್ರೆಷರ್ ಹಾಕೋದಲ್ಲ, ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ನಮ್ಮ ಮಕ್ಕಳು ಹೀಗಿಲ್ಲ ಅಂತ ನಾವೇ ಬೇಜಾರು ಮಾಡ್ಕೊಳ್ಳೋದು ತಪ್ಪು. ಜನವರಿ ಫೆಬ್ರವರಿ ಜನವರಿ ಗುಡ್. ಸಂಡೆ ಮಂಡೆ ವೆರಿ ಗುಡ್. ಎ ಫಾರ್ ಬಿ ಫಾರ್ ಸಿ ಫಾರ್ ಡಿ ಫಾರ್ ಇ ಫಾರ್ ಎಫ್ ಫಾರ್ ಜಿ ಫಾರ್ ಹೆಚ್ ಫಾರ್ ಐ ಫಾರ್ J for K for L for M for N for N for Net O for P for PP Very good. Q for ಅಷ್ಟೇ ಬರೋದಲ್ಲ ಓಪನಿಂಗ್ಗೆ. ಆಮೇಲೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದರಿಂದ ಹತ್ತು ಊಟದ ಆಟವು ಇದು ಜಾನಿ ಜಾನಿ ಎಸ್ ಪಪ್ಪ ಹೇಳಪ್ಪ ನೋ ಪಾಪ ಟೆಲ್ಲಿಂಗ್ ಲೈಸ್ ನೋ ಪಾಪ ಓಪನ್ ಯುವರ್ ಮೌತ್ ಇನ್ನೊಂದ್ಸಲ ಹೇಳು ಒಂದು ಎರಡು ಹೇಳು ಒಂದು ಎರಡು ಮೂರು ನಾಲ್ಕು ಹೇಳು ಒಂದು ಒಂದು ಆಮೇಲೆ ಎಂಟಾದ್ಮೇಲೆ ಒಂಬತ್ತು ವೆರಿ ಗುಡ್. ಒನ್ ಟು ತ್ರೀ ಹೇಳಿಗ ಒನ್ ವೆರಿ ನೈಸ್. ಬಂಧುಗಳೇ, ನೀವು ಗಮನಿಸಿರ್ಬೋದು ಮಕ್ಕಳು ನಾವೇನು ಹೇಳ್ತೀವೋ ಅದನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವೋ ಅದನ್ನು ನೋಡಿ ಅನುಸರಿಸೋದು ಜಾಸ್ತಿ. ಈಗ ನಾವೇನಾದರೂ ಮೊಬೈಲ್ ಇಟ್ಕೊಂಡಿದ್ರೆ ಅವರು ಕೂಡ ಮೊಬೈಲ್ನ ಕೇಳೋದು ಇಟ್ಕೊಳ್ಳೋದು ನೋಡೋದು ಮಾಡ್ತಾರೆ. ಇನ್ನು ನಾವು ಪುಸ್ತಕಗಳನ್ನ ಇಟ್ಕೊಂಡು ಓದ್ತಾ ಇರೋದು ಬರೀತಾ ಇರೋದು ಮಾಡಿದ್ರೆ ಅವರು ಕೂಡ ಕೇಳ್ತಾರೆ ನಾವು ಓದಬೇಕು ಬರಿಬೇಕು ಕೊಡಿ ಅಂತ. ಹಾಗಾಗಿ ಇದು ಪ್ರತಿಯೊಬ್ಬರು ಮನೆಯಲ್ಲೂ ನಡೆಯುವಂಥ ಕೆಲಸ. ನಾವು ಹೆಚ್ಚು ಮೊಬೈಲ್ ಬಳಕೆಯಲ್ಲಿ ಇರ್ತೀವಿ ಈಗ, ಅದನ್ನು ನೋಡಿ ಮಕ್ಕಳು ಕೂಡ ಅನುಸರಿಸ್ತಾರೆ. ಹಾಗಾಗಿ ನಾವು ಪುಸ್ತಕಗಳು ಅಥವಾ ಆಟಿಕೆಗಳನ್ನ ಮಕ್ಕಳಿಗೆ ಕೊಡೋಣ, ಮೊಬೈಲ್ನ ಬಿಟ್ಟು ಅಂತ ಹೇಳ್ತಾ ಇದೊಂದು ಸಣ್ಣ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸಿ ಈ ವಿಡಿಯೋನ ಹಾಕಿದ್ದೀನಿ. ಇವತ್ತಿನ ಸಬ್ಸ್ಕ್ರೈಬರ್ ಫ್ರೆಂಡ್ ನವೀನ್ ಜೆ ಬಿ. ಥ್ಯಾಂಕ್ ಯು ನವೀನ್ ಜೆ ಬಿ, ಹೀಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ.